ರಾಯಬಾರ್ ತಾಲೂಕಿನ ಸವದತ್ತಿ ಗ್ರಾಮದಲ್ಲಿ ಸಿದ್ಧಿ ಸಮಾಧಿ ಯೋಗ. ಯೋಗ ಗುರು ಶಂಕರ್ ಗುರುಜಿ ಅವರಿಂದ ಧ್ಯಾನ, ಆಹಾರ ಪದ್ಧತಿ ಸೇರಿದಂತೆ ವಿವಿಧ ಆಸನಗಳ ಮಾರ್ಗದರ್ಶನ. ರಾಯಬಾಗ್ ತಾಲೂಕಿನ ಸವದತ್ತಿಯಲ್ಲಿ ಸಿದ್ಧಿ ಸಮಾಧಿ ಯೋಗ. ಶಂಕರ್ ಗುರುಜಿ ನೇತೃತ್ವದಲ್ಲಿ ಯೋಗ, ಪ್ರಾಣಾಯಾಮ ಸೇರಿದಂತೆ ಧ್ಯಾನ ಕಾರ್ಯಕ್ರಮಗಳು. ಸವದತ್ತಿಯಲ್ಲಿ ಸಿದ್ಧಿ ಸಮಾಧಿ ಯೋಗದ ಶಿಬಿರ ಜರುಗುತ್ತಿದ್ದು ಸುಮಾರು 200ಕ್ಕಿಂತ ಹೆಚ್ಚಿನ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಶಿಬಿರದಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಗಳ ಬಗ್ಗೆ ಯೋಗ ಗುರು ಶಂಕರ್ ಗುರುಜಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಂಕ್ಲಿ, ನಸಲಾಪುರ್, ದಿಗ್ಗೆವಾಡಿ, ಸವದತ್ತಿ ಸೇರಿದಂತೆ ಮುಂತಾದ ಗ್ರಾಮಗಳ ಜನರಿಗೆ ಶಿಬಿರದಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದು ಆಯೋಜಕ ಹಾಗೂ ಯುವಧುರಿಣ ದುಳಗೌಡ ಪಾಟೀಲ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಭಾಗವಹಿಸಿ ಸದೃಢ ಆರೋಗ್ಯ ಪಡೆದುಕೊಳ್ಳಿರಿ ಎಂದು ಗ್ರಾಮಸ್ಥರಿಗೆ ತಿಳಿ ಹೇಳಿದರು. 19 ತಾರೀಕಿನಿಂದ ಸ್ಟಾರ್ಟ್ ಮಾಡಿದೆವು. SSY ಅಂದರೆ ಸಿದ್ಧ ಸಮಾಧಿ ಯೋಗ, ಋಷಿ ಸಂಸ್ಕೃತಿ ಕೇಂದ್ರ ಬೆಂಗಳೂರು ಇವ್ರದ ಸಂಸ್ಥಾನದಾಗ ನಡೆಯುವಂಥ ಇದೊಂದು ಕಾರ್ಯಕ್ರಮ. ಇದು ಮಿನಿಮಮ್ ಅಂದರೆ 13 ದಿವಸ ಇಲ್ಲಿ ನಮ್ಮ ಲೋಕಲ್ ಏರಿಯಾದಾಗ ನಡೀತಿ. 4 ದಿವಸ ಅವ್ರು AMC ಅಡ್ವಾನ್ಸ್ ಮೆಡಿಕಲ್ ಕನ್ವರ್ಷನ್ ಅಂತೇಳಿ ಒಂದು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋದ ಅಲ್ಲಿ ಅದನ್ನು ಕೋರ್ಸ್ ಮಾಡ್ತಾರೆ. ಇದರಿಂದ ಸುಮಾರು ಜನಕ್ಕೆ ಅಂದರೆ ಈಗಿನ ಹಿಂದಿನ ನಮ್ಮ ಊರಾಗ ಇದೇ ಫಸ್ಟ್ ಐತಿ, ಆದರೆ ಹಿಂದಿನ ಗ್ರಾಮಗಳದಾಗ ಏನು ನಡೆದವು ನಸಲಾಪುರ ಆಗಲಿ, ಇಂಗ್ಲಿ ಆಗಲಿ, ಅಂಕಲಿ ಆಗಲಿ, ಸುಮಾರು ಜನಕ್ಕೆ ಸುಮಾರು ಕಾಯಿಲೆಗಳು ಬಂದಾಗಿದಾವೆ. ಶುಗರ್, BP, ಆಮ್ಯಾಗ ಅಸ್ತಮಾ, ಅಲ್ಸರ್, ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಕಟ್ ಕೆಲವೊಂದು ರೀತಿಯ ಹಂತದಾಗ ಸುಧಾರಣೆ ಹಂತದಾಗ ಬಂದವು. ಮತ್ತು ಇದರಿಂದ ನಾನು ವೈಯಕ್ತಿಕ ಅಂದರೆ ನನಗೂ ಡಯಾಬಿಟೀಸ್ ಐತಿ. ಡಯಾಬಿಟೀಸ್ ನಂದು ಕಂಟ್ರೋಲ್ದಾಗೈತಿ, ಮೊದಲು ಇತ್ತು ಈಗೂ ಕಂಟ್ರೋಲ್ದಾಗೈತಿ. ಆದರೆ ನಂದು ವೇಟ್ 8 ದಿಂದ 4 ಕಿಲೋ ವೇಟ್ ಕಡಿಮೆ ಆಗೈತಿ. ಕಾರಣ ಅಂದರೆ ನಾವು ತಿನ್ನುವಂಥ ಆಹಾರ ಸರಿ ಇಲ್ಲ. ಈಗ ಹೊರಗಿಂದ ಏನು ಆಹಾರ ತಿಂತೇವೆ ಅದು ಸರಿ ಇಲ್ಲ. ಈಗೇನು ತಿಂತೇವೆ ಅಂದರೆ ನಾವೇ ತಯಾರು ಮಾಡಿ ನಾವೇ ಸಿದ್ಧ ಮಾಡಿದಂಥ ಆಹಾರ ಅಂದರೆ ಹಸಿ ಕೊತ್ತಂಬರಿ, ಕರ್ಮೇವ, ಆಮೇಲೆ ಸೌಂತಿಕಾಯಿ, ಗಜ್ರಿಕಾಯಿ, ಮುಳ್ಕಿ ಕಾಳ ಅಂದರೆ ರಾಜ್ಯ ಭವಿಷ್ಯನ ಆಹಾರ ಇದು. ರಾಜ್ಯ ಮಂತನ್ ತಿನ್ನುವಂಥ ಆಹಾರ ಈಗ ನಾವು ತಿನ್ನಾಕ್ತೇವೆ, ಅದರಿಂದ ನಮಗೆ ಸಮಾಧಾನ ಆಗಿತ್ತು ಅಂತ ಹೇಳಿ ಇದರಿಂದ ಎಲ್ಲರೂ ಸದುಪಯೋಗ ತಗೊಳ್ಳಿ. ನಮ್ಮೂರಾಗ ಏನು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಇನ್ನೂ ಏನು ನಮ್ಮಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನೆಲ್ಲ ಮಾಡ್ತೇವೆ. ಕಾರ್ಯಕ್ರಮ ಸಿದ್ಧ ಸಮಾಧಿ ಯೋಗ ಅಂದರೆ SSY ಅಂತ ಶಾರ್ಟ್ ಆಗಿ ಇದಕ್ಕೆ ಕರಿತೀವಿ. ಪ್ರಪಂಚದಾದ್ಯಂತ ಎಲ್ಲ ಕಡೆಗೂ ಈ ಕಾರ್ಯಕ್ರಮ SSY ಅಂತ ಹೆಸರಿಂದ ನಡೀತಾ ಇದೆ. ಯೋಗ ಅಂದರೆ ಬಹಳಷ್ಟು ಜನ ಏನು ತಿಳ್ಕೊಂಡ್ರೆ ಅಂದರೆ ಯೋಗಾಸನಗಳು ಅಂತ ತಿಳ್ಕೊಂಡಾರ. ಸೊ ಯೋಗ ಅಂದರೆ ಬರೀ ಆಸನ ಅಲ್ಲ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ 8 ಹಂತಗಳು ಪತಂಜಲಿ ಮುನಿಗಳ ಪ್ರಕಾರ. ಯಮ ನಿಯಮ, ಆಸನ, ಪ್ರಾಣಾಯಾಮ ಎಲ್ಲ ಆದಮೇಲೆ ಸಮಾಧಿ ಅನುಭವ ಎಲ್ಲರಿಗೂ ಆಗಬೇಕಾಗಿದೆ. ಸಮಾಧಿ ಅಂದರೆ ಸಮಾನವಾಗಿರತಕ್ಕಂಥ ಮನಸ್ಸನ್ನು ಹೊಂದಿ ಬದುಕಿನ ಎಲ್ಲ ಕಷ್ಟಗಳನ್ನು ಕಳ್ಕೊಂಡು ಅತ್ಯಂತ ಆನಂದಿತ ಜೀವನವನ್ನು ಅನುಭವ ಮಾಡಬೇಕಾಗಿದೆ. ಸೊ ಅಂಥ ಆನಂದಿತ ಜೀವನ ಅನುಭವ ಮಾಡಬೇಕಾದ್ರೆ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದ ಕೂಡ ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಸಂಪೂರ್ಣವಾದಂಥ ಆನಂದ ಸ್ಥಿತಿಯಿಂದ ಜೀವನವನ್ನು ಅನುಭವ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಆನಂದಿತವಾಗಿ ಜೀವನ ಮಾಡಬೇಕಾದ್ರೆ ನಮ್ಮ 5 ಕೋಶಗಳು ಪಂಚಕೋಶಗಳನ್ನು ಶುದ್ಧಿ ಮಾಡ್ಕೋಬೇಕಾಗಿದೆ. ಇದು ಪಂಚಕೋಶ ಶುದ್ಧಿ ಕಾರ್ಯಕ್ರಮ. ಸೊ 5 ಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. 5 ಕೋಶಗಳನ್ನು ನಾವು ಶುದ್ಧಿ ಮಾಡಿಕೊಂಡಾಗ ಜೀವನವನ್ನು ಆನಂದಿತವಾಗಿ ಕಳೀಲಿಕ್ಕೆ ಒಂದು ಅನುಭವ ಆಗ್ತದೆ. ಭೌತಿಕವಾಗಿ ಬಂದಿರುವಂತಹ ಶಾರೀರಿಕ ಕಾಯಿಲೆಗಳಿರ್ಬೋದು, ಸಣ್ಣದಾಗಿರತಕ್ಕಂಥ ತಲೆನೋವು, BP, ಶುಗರು, ಅಲ್ಸರ್, ಅಸ್ತಮಾ, ಯಾವುದೇ ಥರದ ಅಲರ್ಜಿಗಳು ಇರ್ಬೋದು, ಅದೆಲ್ಲ ಮನಸ್ಸಿನ ಒತ್ತಡ. ಅನೇಕ ಕಾಯಿಲೆಗಳು ನಾವು ಮನಸ್ಸಿನ ಒತ್ತಡದಿಂದ ಅನುಭವ ಮಾಡ್ತಾ ಇದ್ದೀವಿ. ಎಲ್ಲ ಥರದ ಮನಸ್ಸಿನ ಒತ್ತಡವನ್ನು ಕಳ್ಕೊಂಡು ನಾವು ಬದುಕನ್ನು ಅತ್ಯಂತ ಸಮೃದ್ಧವಾಗಿ ಬದುಕತಕ್ಕಂಥ ಒಂದು ಕಲೆ SSY ಗುರುಗಳು ಇದನ್ನು ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಒಂದು 13 ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಇದನ್ನು ಪಡ್ಕೋಬಹುದು. ಸೊ